ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಗೆ ಮತ್ತೆ ಸ್ವಾಗತ. ಇಸ್ರೇಲ್ ಹಮಾಸ್ ಯುದ್ಧ 11ನೇ ದಿನವಾದರೂ ದಾಳಿ ಪ್ರತಿದಾಳಿ ಮುಂದುವರಿಯುತ್ತಿದೆ. ಭೀಕರ ಯುದ್ಧದಲ್ಲಿ 4000 ಗಡಿ ದಾಟಿದೆ ಸಾವಿನ ಸಂಖ್ಯೆ. ಗಾಜಾ ಪಟ್ಟಿಯನ್ನ ಮೂರು ಕಡೆಯಿಂದ ಇಸ್ರೇಲ್ ಸುತ್ತುವರೆದಿದೆ. ಗಾಜಾ ಮೇಲೆ ದಾಳಿ ಮಾಡೋ ವಿಷಯದಲ್ಲಿ ಇಸ್ರೇಲ್ ಗೊಂದಲದಲ್ಲಿದೆ. ಈವರೆಗೂ ಗಾಜಾ ಭೂ ಆಕ್ರಮಣ ಮಾಡಿಲ್ಲ. ಇಸ್ರೇಲ್ ಸೇನೆ ಗಾಜಾದ ದಕ್ಷಿಣ ಭಾಗಕ್ಕೆ ಹೋಗೋದಕ್ಕೆ ಇಸ್ರೇಲ್ ನಿಂದ ನಾಗರಿಕರಿಗೆ ಎಚ್ಚರಿಕೆ ನೀಡಲಾಗ್ತಾರೆ. ಉತ್ತರ ಭಾಗದಿಂದ ನೀವು ದಕ್ಷಿಣ ಭಾಗಕ್ಕೆ ಹೋಗಿ, ನಾವು ಉತ್ತರ ಭಾಗದ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ. ಇನ್ನು ಮತ್ತೊಂದು ಕಡೆ ಗಾಜಾ ಅತಿಕ್ರಮಿಸಿದ್ರೆ ಇಸ್ರೇಲ್ ವಿರುದ್ಧ ಯುದ್ಧ ಸಾರ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಪ್ರತಿದಾಳಿ ನಡೆಸೋ ಬೆದರಿಕೆ ಹಾಕ್ತಾ ಇದೆ. ಗಾಜಾ ಪಟ್ಟಿ ವಶಪಡಿಸಿಕೊಂಡ್ರೆ ಮಹಾಪ್ರಮಾದ ಅಂತ ಅಮೆರಿಕ ಹೇಳ್ತಾ ಇದೆ. ಹಾಗಾದ್ರೆ ಇಸ್ರೇಲ್ ಮುಂದಿರೋ ದಾರಿಗಳಾದರೂ ಏನು ಅನ್ನೋದು ಸದ್ಯದ ಪ್ರಶ್ನೆ. ಪ್ರಶಾಂತ್, ಒಂದು ಕಡೆ ಭೂಸೇನೆ ರೆಡಿಯಾಗಿ ನಿಂತಿದೆ ಹೊರತು ಇದುವರೆಗೂ ಕೂಡ ಯಾವುದೇ ಆದೇಶ ಬಂದಿಲ್ಲ ಭೂಸೇನೆಗೆ. ಒಂದು ಇನ್ನೊಂದು ಕಡೆ ಇರಾನ್ ಹೇಳ್ತಾ ಇದೆ, ನೀವೇನಾದರೂ ಗಾಜಾ ಪಟ್ಟಿ ಅತಿಕ್ರಮಿಸ್ಕೊಂಡ್ರೆ ನಾವು ಯುದ್ಧ ಸಾರ್ತೀವಿ ಅಂತ. ಅಮೆರಿಕಾ ಹೇಳ್ತಾ ಇದೆ ಗಾಜಾ ಪಟ್ಟಿನ ಅತಿಕ್ರಮಿಸ್ಕೊಂಡ್ರೆ ಅದು ಮಹಾಪ್ರಮಾದ ಆಗುತ್ತೆ ಅಂತ. ಈಗ ಇಸ್ರೇಲ್ ಬಳಿ ಇರೋ ಆಯ್ಕೆಗಳೇನೇನು? ಮೌನ ನೋಡಿ, ಇವತ್ತು ಯುದ್ಧ 11ನೇ ದಿನಕ್ಕೆ ಕಾಲಿಡ್ತಾ ಇದೆ. ಸುಮಾರು ಮೊದಲಿನ 5-6 ದಿನ ಹಮಾಸ್ ಕೂಡ ರಾಕೆಟ್ ದಾಳಿಯನ್ನು ನಡೆಸ್ತಾ ಇತ್ತು ಸತತವಾಗಿ. ಆದರೆ ಶನಿವಾರ ಅತಿ ಹೆಚ್ಚು ರಾಕೆಟ್ ಮಿಸೈಲ್ಸ್ ದಾಳಿಗಳನ್ನು ನಡೆಸಿದ ನಂತರ ಇಸ್ರೇಲ್ ಕೂಡ ಗಾಜಾ ಮೇಲೆ ಸುಮಾರು 6,000 ಬಾಂಬ್ಗಳನ್ನು ನಿನ್ನೆ ಬೆಳಗ್ಗೆವರೆಗೆ ಎಸೆದಿತ್ತು ಗಾಜಾ ಮೇಲೆ. ಆದರೆ ಗಾಜಾಕ್ಕೆ ಒಳಗಡೆ ನುಗ್ಗಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ಇಸ್ರೇಲ್ ಸೇನೆ ಕೂಡ ಇನ್ನೂ ಅಂತಿಮ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಗಾಜಾದ ಸುತ್ತಲೂ ಸುಮಾರು 30,000 ರಿಸರ್ವ್ ಫೋರ್ಸಸ್ಸು, 70,000 ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಏನಿವೆ ಅವರೆಲ್ಲರೂ ಕೂಡ ಗಾಜಾನ ಸುತ್ತುವರೆದಿದ್ದಾರೆ. ಆದರೆ ಗಾಜಾದ ಒಳಗಡೆ ಪ್ರವೇಶ ಮಾಡಿ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನವನ್ನು ಇಸ್ರೇಲ್ ಸರ್ಕಾರ ತೆಗೆದುಕೊಂಡಿಲ್ಲ. ಇನ್ನೊಂದು ಕಡೆ ಭವನ, ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ ಅಮೇರಿಕಾ ಹೇಳ್ತಾ ಇದೆ ಗಾಜಾದಲ್ಲಿ ಒಳಗಡೆ ಪ್ರವೇಶಿಸಬೇಡಿ, ಗಾಜಾ ಒಳಗಡೆ ಪ್ರವೇಶಿಸೋದು ಇಟ್ ಕ್ಯಾನ್ ಬಿ ಎ ಫ್ಯಾಟಲ್ ಆರ್ ರಿಲಯಬಿಲಿಟಿ ಫಾರ್ ಯು ಅಂತಕ್ಕಂಥದ್ದನ್ನು ಅಮೇರಿಕಾ ಇಸ್ರೇಲ್ಗೆ ತಿಳಿಸಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾಕಂದರೆ ಅಮೇರಿಕಾಗೆ ಅನ್ನಿಸ್ತಾ ಇದೆ ಇಸ್ರೇಲ್ ಒಂದು ವೇಳೆ ಗಾಜಾ ಪಟ್ಟಿ ಮೇಲೆ ಒಳಗಡೆ ಸೇನೆಯನ್ನು ಪ್ರವೇಶಿಸಿದ್ರೆ ಅದು ಅರಬ್ ರಾಷ್ಟ್ರಗಳ ಇನ್ನಷ್ಟು ಸಿಟ್ಟಿಗೆ ಕಾರಣವಾಗ್ಬೋದು ಮತ್ತು ಅರಬ್ ರಾಷ್ಟ್ರಗಳು ಕೂಡ ಯುದ್ಧದಲ್ಲಿ ಭಾಗವಹಿಸ್ಬೋದು ಅಂತಕ್ಕಂಥದ್ದು. ಒಂದು ವೇಳೆ ಅರಬ್ ರಾಷ್ಟ್ರಗಳು ಆ ಯುದ್ಧದಲ್ಲಿ ಭಾಗವಹಿಸಿದರೆ ಇದೊಂದು ಫುಲ್ ಫ್ಲೆಜ್ ಯುದ್ಧ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ. ಅಮೇರಿಕ ತನ್ನ ಪಾಸ್ಟ್ ಎಕ್ಸ್ಪೀರಿಯನ್ಸ್ನಿಂದ ಹೇಳ್ತಾ ಇದೆ. ಅಮೇರಿಕ 2001ರಲ್ಲಿ ಒಸಾಮಾ ಬಿನ್ ಲಾಡೆನ್ ನ್ಯೂಯಾರ್ಕ್ ಮೇಲೆ ದಾಳಿ ಮಾಡಿದ ನಂತರ ಅಮೇರಿಕನ್ ಪಡೆಗಳು ನಾರ್ದರ್ನ್ ಅಲೈನ್ಸನ್ನು ಒಟ್ಟುಗೂಡಿಸುವುದರ ಮೂಲಕ ಮಜಾರೆ ಶರೀಫ್, ಕಂದಹಾರ್, ಕಬೂಲನ್ನು ವಶಪಡಿಸ್ಕೊಳ್ಳಿಕ್ಕೆ ಹೋದವು ಒಳಗಡೆ. ಅಲ್ಲಿ ಅಮೇರಿಕನ್ ಸೇನೆಗಳು ಇದ್ದವು ಕೂಡ. ಆದರೆ ನಂತರ ಅಮೇರಿಕಾಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು, ದಿಸ್ ಇಸ್ ಅ ಲಯಬಿಲಿಟಿ, ಇಲ್ಲಿ ನಮ್ಮ ಸೈನಿಕರು ಪ್ರಾಣವನ್ನು ತೆತ್ತಾ ಇದ್ದಾರೆ, ನಮ್ಮ ಹಣ ಇಲ್ಲಿ ವೇಸ್ಟ್ ಆಗ್ತಾ ಇದೆ ಅಂದಾಗ ಅಮೇರಿಕಾ ಅಲ್ಲಿಂದ ಪುಲ್ ಔಟ್ ಮಾಡಿತು. ಸಾಧನೆ ಏನೂ ಆಗಲಿಲ್ಲ, ವಾಪಸ್ ತಾಲಿಬಾನ್ ಬಂತು. ಹೌದು, ತಾಲಿಬಾನನ್ನ ಓಡಿಸಿದ ಅಮೇರಿಕ ಮತ್ತೆ ತಾಲಿಬಾನ್ ಕೈಯಲ್ಲಿ ಅಧಿಕಾರ ಕೊಟ್ಟು ಬಂತು. ಇರಾಕ್ನಲ್ಲಿ ಕೆಮಿಕಲ್ ವೆಪನ್ನ ಒಂದು ಕಾರಣವನ್ನು ನೀಡಿ ಅಮೇರಿಕ ಸದ್ದಾಮ್ ಹುಸೇನ್ರನ್ನ ಮೇಲೆ ಅಟ್ಯಾಕ್ ಮಾಡಿತು, ಸದ್ದಾಮ್ ಹುಸೇನ್ರನ್ನ ಜೀವಂತವಾಗಿ ಸೆರೆ ಹಿಡಿದು ನಂತರ ಮರಣದಂಡನೆ ಕೂಡ ಕೋರ್ಟ್ಗಳ ಮೂಲಕ ವಿಧಿಸಲಾಯಿತು. ಆದರೆ ನಂತರ ನೀವೊಂದು ಒಂದು ಒಂದು ಸ್ಟ್ರಾಂಗ್ ಸರ್ಕಾರ ಅಲ್ಲಿರುತ್ತೆ, ನೀವು ಹೋಗಿ ಆಡಳಿತವನ್ನು ಕೈಗೆ ತೆಗೆದುಕೊಂಡು ವಾಪಸ್ ಬಂದಾಗ ಅಲ್ಲಿ ಐಸಿಸ್ ಬಂತು, ಅಲ್ಲಿ ಸಿರಿಯಾದ ಪ್ರಭಾವ ಇನ್ನಷ್ಟು ಜಾಸ್ತಿ ಆಯಿತು. ಆ ಕಾರಣದಿಂದ 2007ರಲ್ಲಿ ಭವನ ಇಸ್ರೇಲ್ ಪುಲ್ ಔಟ್ ಮಾಡಿತ್ತು ಗಾಜಾದಿಂದ. ಯಾಕಂದರೆ ಗಾಜಾನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಗಾಜಾ ಇಸ್ ಎ ಹೈಲಿ ಡೆನ್ಸ್ಡ್ ಪ್ಲೇಸ್, ನಿಮಗೆ 23 ಲಕ್ಷ ಜನ ಇರ್ತಾರೆ, ಸುಮಾರು 145 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶದಲ್ಲಿ 23 ಲಕ್ಷ ಜನ ಇರ್ತಾರೆ. ಅದರಲ್ಲಿ 85% ಜನ ಅಂತಾರಾಷ್ಟ್ರೀಯ ಏಡ್ ಮೇಲೆ ಜೀವಂತವಾಗಿರ್ತಕ್ಕಂಥ ಜನ ಇದ್ದಾರೆ, 50% ಜನ ಹುಡುಗರಿದ್ದಾರೆ, ಮಕ್ಕಳಿದ್ದಾರೆ. ಅಲ್ಲಿ ದಾಳಿಯನ್ನು ಇಸ್ರೇಲ್ ನಡೆಸೋದಾದರೆ ಅದರ ಮುಂದಿನ ಹಂತ ಏನು? ಸರಿ, ಹಮಾಸ್ನ ಎಸ್ಟಾಬ್ಲಿಷ್ಮೆಂಟ್ಸ್ಗಳ ಮೇಲೆ ದಾಳಿ ಮಾಡಬೇಕು, ಅದು ಲೆಬ್ನಾನ್ನ ಬೈರೂತ್ ಮೇಲೂ ಮಾಡಿತು, ಅದು ಸಿರಿಯಾದ ಡಮಾಸ್ಕಸ್ ಮೇಲೂ ಕೂಡ ಮಾಡ್ತಾ ಇದೆ. ಆದರೆ ಒಳಗಡೆ ಪ್ರವೇಶ ಮಾಡಿ ಇಸ್ರೇಲ್ ಸೇರೆ ಮಾಡೋದೇನು? ಹ್ಯುಮ್ಯಾನಿಟೇರಿಯನ್
ಕ್ರೈಸಿಸ್ ಉದ್ಭವ ಆಗುತ್ತೆ. ಈಗಲೇ ನೀರಿಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಇಂಧನ ಇಲ್ಲ ಅಂತ ಸ್ಥಿತಿಯಲ್ಲಿ ಗಾಜಾನ ಒಳಗಡೆ ಪ್ರವೇಶಿಸಬೇಕಾ ಬೇಡವಾ ಅಂತಕಂತದರ ಬಗ್ಗೆ ಏರ್ ಸ್ಟ್ರೈಕ್ಸ್ ಗಳನ್ನ ಇಸ್ರೇಲ್ ಸತತವಾಗಿ ನಡೆಸುತ್ತಾ ಇದೆ. ಮತ್ತೆ ಇನ್ನೊಂದು ಅಂತಾರಾಷ್ಟ್ರೀಯದರಲ್ಲೂ ಅಮೆರಿಕಾಕ್ಕೆ ಇರತಕ್ಕಂತ ಆತಂಕ ಅರಬ್ ರಾಷ್ಟ್ರಗಳು. ಅರಬ್ ರಾಷ್ಟ್ರಗಳು ಕೂಡ ಇದರಲ್ಲಿ ಪ್ರವೇಶಿಸಿದ್ರೆ ಅನಿವಾರ್ಯವಾಗಿ ಅಮೆರಿಕಾ ಮತ್ತು ರಷ್ಯಾ ಕೂಡ ಇದರಲ್ಲಿ ಒಳಗಡೆ ಪ್ರವೇಶ ಮಾಡಬೇಕಾಗುತ್ತೆ. ಇರಾನ್ ಹೇಳಿದೆ ಗಾಜಾದಲ್ಲಿ ನೀವೇನಾದರೂ ಒಳಗಡೆ ಪ್ರವೇಶಿಸಿದ್ರೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತಕಂತದನ್ನ. ಇಸ್ರೇಲ್ ಇರಾನ್ ಯುದ್ಧ ಆಗೋದಾದ್ರೆ ಅದರಲ್ಲಿ ಅಮೆರಿಕಾ ಮತ್ತು ಇಸ್ರೇಲ್ ಇಸ್ ಅಲೈ ಆಫ್ ಅಮೆರಿಕಾ, ಇರಾನ್ ಇಸ್ ಅಲೈ ಆಫ್ ರಷ್ಯಾ. ಆ ಕಾರಣದಿಂದ ಇದೊಂದು ದೊಡ್ಡ ಯುದ್ಧದ ಸ್ವರೂಪವನ್ನು ಪಡೆಯಬಹುದು ಅಂತಕ್ಕಂಥ ಆತಂಕ ಅಮೆರಿಕಕ್ಕಿದೆ. ಆ ಕಾರಣದಿಂದ ನಿನ್ನೆ ನಾವು ನೋಡ್ತಾ ಇದ್ವಿ ಬ್ಲಿಂಕೆನ್ ವಿಸಿಟೆಡ್ ಈಜಿಪ್ಟ್, ಅವರು ಹೆಚ್ಚು ಕಡಿಮೆ ಇಸ್ರೇಲ್ನ ಅಕ್ಕಪಕ್ಕದ ಅರಬ್ ರಾಷ್ಟ್ರಗಳಿಗೆ ಭೇಟಿ ನೀಡ್ತಾ ಇದ್ದಾರೆ, ಸೌದಿ ಅರೇಬಿಯಾ ಪ್ರಿನ್ಸ್ ಜೊತೆ ಮಾತನಾಡಿದರು. ಅಂದರೆ ಯುದ್ಧದ ರೀತಿಯಲ್ಲಿ ಎಸ್ಕಲೇಷನ್ ಆಗಬಾರ್ದು ಅಂತಕ್ಕಂಥದ್ದು, ಇದನ್ನು ಲಿಮಿಟೆಡ್ ವಾರ್ ಆಗಬೇಕು ಅಂತಕ್ಕಂಥ ಪ್ರಯತ್ನ ಅಮೆರಿಕದ ಕಡೆಯಿಂದ ನಡೀತಾ ಇದೆ ಅಂತ ಅನಿಸುತ್ತೆ ಭಾವನಾ. ಆದರೆ ಏನೇ ಆದರೂ ಕೂಡ ಗಾಜಾದಲ್ಲಿ ಒಳಗಡೆ ಪ್ರವೇಶ ಮಾಡಲಿ ಮಾಡದೇ ಇರಲಿ, ಒಂದು ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್, ಅಲ್ಲಿ ಆಹಾರವನ್ನು ಪೂರೈಸೋರು ಯಾರು? ಹೀಗಾಗಿ ಈಗ ಈಜಿಪ್ಟ್ನ ಬಾರ್ಡರ್ ರಾಫಾ ಏನಿತ್ತು ಆ ರಾಫಾನ ನಿನ್ನೆಯಿಂದ ಓಪನ್ ಮಾಡಲಾಗಿದೆ. ಸೊ ದಟ್ ಈಜಿಪ್ಟ್ ಒಂದಿಷ್ಟು ಆಹಾರ ಪೂರೈಕೆಯನ್ನು ಗಾಜಾದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು ಅಂತಕ್ಕಂಥದ್ದು. ಅದಕ್ಕೆ ಇಸ್ರೇಲ್ ಕೂಡ ಅನುವು ಮಾಡಿಕೊಡ್ತಾ ಇದೆ. ಯಾಕಂದರೆ ನೀವು ಅಂತಿಮವಾಗಿ ನಿಮ್ಮ ಮೇಲೆ ಹಮಾಸ್ ಉಗ್ರರು ಬಾಂಬ್ ಎಸಗಿದ್ರು ಅನ್ನುವ ಕಾರಣಕ್ಕೋಸ್ಕರ ಗಾಜಾದಲ್ಲಿ ಏನಾದರೂ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಮಾಡಲಿಕ್ಕೆ ಹೋದರೆ ಇವತ್ತೇನು ಇಸ್ರೇಲ್ಗೊಂದು ಅನುಕಂಪ ಇದೆ ಭಾವನಾ, ಅಂತಾರಾಷ್ಟ್ರೀಯವಾಗಿ ಕಳೆದ ಶನಿವಾರದ ಅಟ್ಯಾಕ್ನ ಕಾರಣದಿಂದ. ಇಫ್ ಇಟ್ ಇಸ್ ಅದು ತುಂಬ ಆ್ಯಕ್ಷನನ್ನು ಗಾಜಾದಲ್ಲಿ ಮಾಡಲಿಕ್ಕೆ ಹೋದರೆ ಅದು ತಿರುಗುಬಾಣ ಕೂಡ ಆಗ್ಬೋದು. ಆ ಕಾರಣದಿಂದ ಗಾಜಾದ ಪಟ್ಟಿಯ ಹೊರಗಡೆ ಇಸ್ರೇಲ್ ಸೇನೆ ನಿಂತಿದೆ, ಆದರೆ ಒಳಗಡೆ ಪ್ರವೇಶಿಸೋಕ್ಕೆ ಸಾಕಷ್ಟು ಅಂತಾರಾಷ್ಟ್ರೀಯವಾಗಿರ್ತಕ್ಕಂಥ ಒತ್ತಡ ಕೆಲಸ ಮಾಡ್ತಾ ಇದೆ. ಹೋಗಿ ಮಾಡೋದೇನು ಅಂತಕ್ಕಂಥದ್ದು ಕೂಡ ಇಸ್ರೇಲ್ ಸರ್ಕಾರ ನಿರ್ಧರಿಸಬೇಕು. ರೈಟ್, ಅದನ್ನು ಅದನ್ನು ತೆಗೆದುಕೊಂಡ್ರೆ ಯು ಹ್ಯಾವ್ ಟು ಮೇಂಟೈನ್ ಇಟ್ ಫಾರ್ ಅ ಲಾಂಗ್ ಟೈಮ್. ಅದಕ್ಕೆ ಶ್ರಮ, ಅದು ಇಸ್ರೇಲ್ ಅಫೋರ್ಡೇಬಲ್ ಉಂಟಾ, ಇವೆಲ್ಲ ಪ್ರಶ್ನೆಗಳು ನಿಶ್ಚಿತವಾಗಿವೆ. ಆ ಕಾರಣದಿಂದ ಹಮಾಸ್ ಮೇಲೆ ದಾಳಿಯನ್ನ ಇಸ್ರೇಲ್ ಕೇಂದ್ರೀಕರಿಸ್ತಾರೆ. ಎಸ್, ಏನಾಗುತ್ತೆ ಅನ್ನೋದನ್ನ ನೋಡೋಣ. ಒಂದು ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.